Am I making sense? So, I hate now on the arrow. Relatively. ನಾವು ಅಂದ್ರೆ ಯಾರು ಈಗ ಸದ್ಯಕ್ಕೆ ನಾನು ಅಂದ್ರೆ ಕನ್ಫ್ಯೂಷನ್ ಇದೆ ನಾವು ತಂದ್ಬಿಟ್ಟು ಹೋಲ್ಸೇಲ್ ತಂದ್ಬಿಟ್ಟು ನಾವು ಯಾವ ಬಗ್ಗೆ ಮಾತಾಡೋದು ಗೊತ್ತಾಗಲ್ಲ ನೀವು ನಿಮ್ಗೆ ನೀವೇ ಗೊತ್ತಿಲ್ಲ ಈಗ ಅವ್ರ ಬಗ್ಗೆ ಆಗ್ತಾ ಇರ್ತೀರಪ್ಪ ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಟು ಅಂಡರ್ಸ್ಟ್ಯಾಂಡ್ ಹರ್ ಸೆಲ್ಫ್ ಇಸ್ ವೆರಿ ಡಿಫಿಕಲ್ಟ್ ಅವರಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ ನಿಮ್ಗೆ ನಿಮ್ ಬಗ್ಗೆ ಗೊತ್ತಿಲ್ಲ ನಾವು ಲೆಟ್ ಅಸ್ ಕನ್ಫೈನ್ ಅವರ್ ಸೆಲ್ಫ್ ಟು ಅವರ್ ಓನ್ ಎಕ್ಸ್ಪೀರಿಯನ್ಸ್ ಯಾಕೆ ನಾವು ಬೇರೆ ಯಾರನ್ನ ತರಕ ಹೋಗ್ಬಿಡ ಭಗವಂತ ಆಗಲಿ ಸ್ಕ್ರಿಪ್ಚರ್ಸ್ ಆಗಲಿ ಯಾವುದೂ ಇಲ್ಲ ನನ್ನ ಸ್ವಂತ ಅನುಭವ ಸೊ ಇನ್ವಿಸಿಬಲ್ ನಾನು ವಿಸಿಬಲ್ ಬಾಂಬೆಗೆ ಹೋಗಿ ಬಂತು ಕರೆಕ್ಟಾ ಸೊ ನಾನು ಅನ್ನೋದು ದೇಹ ಅಲ್ಲ ನಾನು ಅನ್ನೋದು ಕಾಣಲ್ಲ ಇಷ್ಟು ಕ್ಲಿಯರಾ ಆಯ್ತಾ ನೀವು ನಾನು ಅಂತ ಹೇಳ್ತೀರ ಅವ್ರು ನಾನು ಅಂತ ಹೇಳಿದ್ರೆ ಅವ್ರದ್ದು ನಾನು ಇನ್ವಿಸಿಬಲ್ ನಿಮ್ಮ ನಾನು ಇನ್ವಿಸಿಬಲ್ ಸೊ ಎರಡು ನಾನು ಇದೆಯಾ ನಿಮ್ಮ ನಾನು ಕಾಣಲ್ಲ ಅವ್ರ ನಾನು ಕಾಣಲ್ಲ ಎಲ್ಲರೂ ನಾನು ನಾನು ಅಂತ ಹೇಳ್ತೇವೆ ನಿಮ್ಮ ನಾನು ಕಾಣಲ್ಲ ಅವ್ರ ನಾನು ಕಾಣಲ್ಲ ಕಾಣೋದು ದೇಹ ದೇಹ ನೀವಲ್ಲ ಹಾಗೆ ಎಷ್ಟು ನಾನು ಇದೆ ಇಲ್ಲಿ ಇರುಮಲ್ಲಿ ಎಷ್ಟು ನಾನು ಇದೆ ಎಷ್ಟು ನಾನು ಇದೆ ಪ್ರಶ್ನೆ ಒಂದಿದೆಯೋ ಎರಡಿದೆಯೋ ಹತ್ತಿದೆಯೋ ಅವರು ನಾನು ಅಂತ ಹೇಳ್ತಲ್ಲ ನಾನು ಬೇರೆ ನಿಮ್ಮ ನಾನು ಬೇರೆ ಅಲ್ಲಿ ಮಿಸ್ ಮಾಡ್ಕೊಡ್ರಿ ನೀವು ಅದು ನಾನು ಬೇರೆ ಅಂತ ನೀವು ದೇಹಕ್ಕೆ ನಾನು ಹೇಳ್ತೀರ ವೆಹಿಕಲ್ಗೆ ಆದ್ರೆ ಡ್ರೈವರು ನಾನು ಭಗವಂತ ಅಂದಾಗ ಒಂದೇ ನಾನು ಭಗವಂತ ಅಂತ ಅನ್ಬೇಡಿ ಈಗ ಸದ್ಯಕ್ಕೆ ನಾನು ಈಗ ಈಗ ನಾವು ಏನು ಶಬ್ದ ಅರ್ಥ ಆಗದ ಶಬ್ದ ಎಲ್ಲ ಭಾಳ ಭಗವಂತ ಅಂದ್ರೆ ಭಾಳ ಕಾಂಪ್ಲಿಕೇಟೆಡ್ ಶಬ್ದ ನಾನು ಅಂದ್ರೆ ನಂಗೆ ಅರ್ಥ ಆಗಿಲ್ಲ ಭಗವಂತ ಅರ್ಥ ಆಗುದಿಲ್ಲರಿ ಸ್ವಾಮಿ ನಮ್ದೇ ನಮ್ ಸಮಸ್ಯೆ ಆಗ್ಬಿಡಿ ಭಗವಂತ ಭಗವಂತನ ಸೃಷ್ಟಿ ಎಲ್ಲ ತರಕ ಹೋಗ್ಬಿಡಿ ಸದ್ಯಕ್ಕೆ ನಿಮ್ಮ ಅನುಭವದಲ್ಲಿ ನೀವು ನಾನು ಅಂತ ಇದ್ದೇನೆ ಆ ನಾನು ಬದಲಾಗಿಲ್ಲ ಅಂತ ನಿಮ್ಗೆ ಗೊತ್ತು ಅವ್ರು ನಾನು ಬದಲಾಗಿಲ್ಲ ಅಂತ ಅವ್ರಿಗೆ ಗೊತ್ತು ನಿಮ್ಮ ನಾನು ಬದಲಾಗಿದ್ದೀನಿ ಪ್ರಿಯಪ್ಪ ಬದಲಾಗದ ನಾನು ಅಂತ ಎಲ್ರಿಗೂ ಗೊತ್ತು ಆಯ್ತಾ ನಾನು ಅನ್ನೋ ಶಬ್ದ ಅಂತ ಗೊತ್ತು ಎಲ್ಲ ಶಬ್ದಗಳು ಒಂದೇ ವಸ್ತು ಅಂತ ಹೇಳ್ತಾನೆ ಗೊತ್ತು ಪುಸ್ತಕ ಅಂದ್ರೆ ಎಲ್ರಿಗೂ ಒಂದೇ ಪುಸ್ತಕ ತಾನೆ ಹಾಗೆ ನಾನು ಅನ್ನೋದು ಒಂದೇ ಒಂದು ವಸ್ತು ನಾನು ವರ್ಡ್ ಈಸ್ ಯೂಸ್ ಫಾರ್ ಓನ್ಲಿ ಒನ್ ಎಂಟಿಟಿ ಅದು ಯಾವುದದು ಆತ್ಮ ಅದೆಲ್ಲಿದೆ ಕಾಣಲ್ಲ ಇಶ್ವ ಇಲ್ಲಿ ಅಂತ ಹೇಳ್ತಿದೆ ಹೌದಾ ಈಗ ಪುಸ್ತಕ ಅಂದ್ಕೊಳ್ಳೋ ಎಲ್ಲ ಒಂದೇ ಶಬ್ದ ತಾನೆ ಕಾಮನ್ ಶಬ್ದ ತಾನೆ ನಾನು ಅಂದ್ರೆ ಎಷ್ಟು ಅರ್ಥ ಕೊಡ್ತದೆ ಒಂದೇ ಅರ್ಥ ಒಂದೇ ನಾನು ಎಷ್ಟು ನಾನಿದೆ ಎಷ್ಟು ದೇಹ ಇದೆ ಹಲವಾರು ಅಷ್ಟು ವೆಹಿಕಲ್ ಇದೆ ಇದು ಮಾರುತಿ ಕಾರು ಇದು ಅಂಬಾಸೆಡರ್ ಕಾರು ಇದು BMW ಅದು ಕಾಂಟೆಸ ವೆಹಿಕಲ್ ಬೇರೆ ಬೇರೆ ಡ್ರೈವರ್ ಒಬ್ಬನೇ ನಾನು ಅರ್ಥ ಆಯ್ತಾ ಆ ನಾನು ಪಾಯಿಂಟರ್ ಇದೆಯಲ್ಲ ಅದು ಓನ್ಲಿ ಪಾಯಿಂಟ್ ಇಟ್ಟು ಓನ್ಲಿ ಒನ್ ರಿಯಾಲಿಟಿ ಸೊ ನಾನು ನಾನೆಂಬುದು ನಾನಲ್ಲ ಈ ದೇಹ ಮನ ಬುದ್ಧಿ ನಾನಲ್ಲ ಸಚಿದಾನಂದಾತ್ಮ ಶಿವನಾನು ನಾನೇ ಶಿವೋಹಂ ಆಯಿತು ಈಗ ನಾನು ಅವನ ಕೈಯಲ್ಲಿ ತೋರಿಸಿ ನೋಡೋಣ ನಾನು ಎಲ್ಲಿದೆ ಅಂತ ಕೈಯಲ್ಲಿ ತೋರಿಸಿ ಶೋ ಬಿ ನಾನು ವೇರ್ ಇಸ್ ಇಟ್ ದಿಸ್ ಈಸ್ ನಾನು ಸೊ ಫಾರ್ ಯುವರ್ ಬಿಫೋರ್ ಕಮಿಂಗ್ ಟು ಕ್ಲಾಸ್ ಯು ಆರ್ ಸೇಯಿಂಗ್ ನಾನು ದಿಸ್ ಇಸ್ ಆಲ್ಸೋ ನಾನು ದಿಸ್ ಆಲ್ಸೋ ನಾನು ದಿಸ್ ಆಲ್ಸೋ ನಾನು ದಿಸ್ ಆಲ್ಸೋ ನಾನು ಬಿಕಾಸ್ ನಾನು ಈಸ್ ಇನ್ವಿಸಿಬಲ್ ಆ್ಯಂಡ್ ಆಲ್ ನಾನು ಈಸ್ ಓನ್ಲಿ ಒನ್ ವರ್ಡ್ ಒಂದೇ ಶಬ್ದ ಕೈ ನಾನೇ ಸೊ ನಾನು ಅದು ಕಣ್ಣಿಗೆ ಕಾಣಲ್ಲ ಆದ್ರೆ ಎಲ್ಲರದ್ದು ನಾನು ಒಂದೇ ಒಂದು ನಾನು ಯಾಕಂದ್ರೆ ಎಲ್ಲರೂ ಯಾರು ನಾನು ಬದಲಾಗಿರ್ತಾನೆ ನೀವು 30 ವರ್ಷಕ್ಕೆ ನೀವು ಬದಲಾಗಿದ್ದೀರಾ ದೇಹ ಬದಲಾಯಿತು ನಾನು ಬದಲಾಗಿದೆಯಾ ಅರ್ಥ ಆಗಿದೆಯಾ ನಾನು ಬದಲಾಗೋದಿಲ್ಲ ಆ ಬದಲಾಗದಿರೋ ನಾನು ಒಂದೇ ಒಂದು
ಅದು ಎಲ್ಲರ ಒಳಗೆ ಎಲ್ಲರ ಮೂಲಕ ಆಪರೇಟ್ ಮಾಡ್ತದೆ. ಒಂದೇ ಡ್ರೈವರು ವೆಹಿಕಲ್ ಅಷ್ಟು. ಆಲ್ ಲಿವಿಂಗ್ ಆರ್ ನಾನ್ ಲಿವಿಂಗ್ ಆಲ್ಸೋ. ಅದು ಫೈಂಡ್ ಔಟ್, ವಿಲ್ ಫೈಂಡ್ ಔಟ್. ಅರ್ಥ ಆಯ್ತಾ? ಆ ನಾನು ಒಂದೇ ಒಂದು. ಅರ್ಥ ಆಯ್ತಾ? ಸೊ ಆ ನಾನು ಒಂದೇ ಒಂದು, ಎಲ್ಲ ಒಂದೇ ನಾನು, ಲಿವಿಂಗ್ ನಾನ್ ಲಿವಿಂಗ್, ಅದೇ ಬ್ರಹ್ಮ, ಅದೇ ಶಿವ, ಅದು ನಾನು. ನೀವು ನಾನು ಹೋಗಿ ಬಂದೆ ಅಂತಿದ್ರೆ ಎಲ್ಲ ಕಡೆ ಇರೋ ನಾನು ಬಾಂಬೆಗೆ ಹೇಗೆ ಹೋಗ್ಬಂತು? ದೇಹ ನಾನು, ದೇಹ ವೆಹಿಕಲ್, ಡ್ರೈವರ್ ಎಲ್ಲೂ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಕಡೆ ಇದ್ದಾನೆ. ಸಮಸ್ಯೆ ಅರ್ಥ ಆಯ್ತಾ? ನಾನು ನಿಮ್ಮಲ್ಲಿ ಬಾಂಬೆಯಲ್ಲಿ ನಾನು, ಬಾಂಬೆಯಲ್ಲಿ ನಾನಂತ ಹೇಳಿದವರು, ಬಾಂಬೆಯಲ್ಲಿ ನಾನು, ನೀನು ಇದು ಇರೋ ನಾನಂತ ಬೇರೆ ಅಂತ ಹೇಳಕ್ಕಲ್ಲ, ಎಲ್ಲರೂ ನಾನೇ ಇರೋದು. ಬಾಂಬೆಯಲ್ಲಿ ಇರೋ ನಾನೇ, ಲಂಡನ್ ಇರೋ, ಅಮೇರಿಕಲ್ಲಿ ಇರೋ ನಾನೇ, 10,000 ವರ್ಷಗಳಿರೇ ಶ್ರೀಕೃಷ್ಣ ಅಂದ್ರೆ ನಾನು ಅಂತ ಹೇಳಿದ್ದು. ಆಯ್ತಾ? ಶ್ರೀಕೃಷ್ಣ ಹೇಳಿದ, ನನ್ನ ಬಳಿಗೆ ಬನ್ನಿ ಅಂತ ಹೇಳಿ, ನೀವೆಲ್ಲ ಶ್ರೀಕೃಷ್ಣನ ವೆಹಿಕಲ್ ಬಗ್ಗೆ ಹೋಗಿ ಅಂತ. ಎಲ್ಲ ಶ್ರೀಕೃಷ್ಣನ ವಿಗ್ರಹ ಅದು ವೆಹಿಕಲ್, ನನ್ನ ಬಗ್ಗೆ, ನನ್ನ ಹತ್ರ ಬಂದೆಲ್ಲ ಶ್ರೀಕೃಷ್ಣ ಅಂದರೆ ಇಟ್ಸ್ ವೆಹಿಕಲ್. ಶ್ರೀಕೃಷ್ಣ ಹೀ ಸೆಡ್ ನಾನು, ಐ ಕಮ್ ಟು ಮೀ ಅಂತ ಹೇಳಿದ ಅವನು. ಜೀಸಸ್ ಸೆಡ್ ಕಮ್ ಟು ಮೀ. ಓಕೆ, ಮೀ ಇಸ್ ನಾಟ್ ದಿ ವೆಹಿಕಲ್, ಮೀ ಇಸ್ ದ ಕಾನ್ಶಿಯಸ್ನೆಸ್ ವಿಚ್ ಇಸ್ ಯು, ನಾನು. ಅರ್ಥ ಆಗ್ತಾನಪ್ಪ? ಯಾಕಂದ್ರೆ ಕಮ್ ಟು ಮೀ ಅಂತ ಹೇಳಿ ನೀವೇನು ಮಾಡಿದ್ರಿ? ಈಗ ನಾನು ವೆಹಿಕಲ್ ಅಂತ ಕುಟ್ಕೊಂಡ್ಬಿಟ್ಟಿದ್ರೆ, ಐ ಆಮ್ ದ ಬಾಡಿ ಅಂತ ಕುತ್ಕೊಂಡ್ಬಿಟ್ಟಿದ್ರ. ಸೊ ಕಮ್ ಟು ಮೀ ಅಂದರೆ ಅಂಡರ್ಸ್ಟ್ಯಾಂಡ್ ಐ ಆಮ್ ಕಾನ್ಶಿಯಸ್ನೆಸ್, ಐ ಈಸ್ ಕಾನ್ಶಿಯಸ್ ಅಂತ ತಿಳ್ಕೊಳ್ಳಿ. ದಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್, ದಟ್ಸ್ ಕಮ್ ಟು ಮೀ. ಅರ್ಥ ಆಯ್ತೀಯಾ? ಕನ್ಫ್ಯೂಷನ್ ಇದೆಯಾ? ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗ್ತದೆ. ಈಗ ನಾನು 10,000 ವರ್ಷಗಳಿಗೆ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ನಾನು ಅಂತ ಹೇಳ್ದ, 2,000 ವರ್ಷಗಳಿಗೆ ಜೀಸಸ್ ಕ್ರೈಸ್ಟ್ ನಾನು ಅಂತ ಹೇಳ್ದ, ಆಯಿತಾ, ರಾವಣ ನಾನು ಅಂತ ಹೇಳ್ದ, ಎಷ್ಟು ನಾನಿದ್ದಾವೆ? ಗಣೇಶ್ವರ ಬಾಬಾ ಸೆಡ್ ಐ, ಯು ಸೇ ಐ, ಹೌ ಮೆನಿ ಐಸ್ ಆರ್ ದೇ? ದ ವೆಹಿಕಲ್ಸ್ ಆರ್ ಮೆನಿ ಬಟ್ ಐ ಇಸ್ ಒನ್. ನಾನು ಒಂದು, ವಾಹನಗಳು ಹಲವು. ಗಾಯತ್ರಿ ಕ್ಲಿಯರ್? ಅರ್ಥ ಆಯ್ತಾ? ಹಾಂ, ಇವನು ನಾನು ಅಂತ ಹೇಳಿದ್ರೆ ಪ್ರತಿ ಸಲ ನೀವು ಕನ್ಫ್ಯೂಸ್ ಆಗಿ ರಿಯಾಕ್ಟ್ ಮಾಡ್ತೀರ, ನಾನು ಅಂತ ಹೇಳ್ತೀರ. ಬಟ್ ನಾವು ನಾನು ಅಂತ ಹೇಳೋಕೆ ಯಾಕೆ ಹೇಳ್ಬೋದೆ? ಯಾರು ನಾನು ಅಂತ ಹೇಳ್ಬೇಕಾರೆ, ನಾನು ಬಾಂಬೆ ಹೋಗಿ ಬಂದೆ ಹೇಳಬೇಕು. ನಾನು ಬಾಂಬೆ ಹೋಗಿ ಬಂದೆ, ಎಲ್ಲ ಕಡೆ ನಾನು ಬಾಂಬೆ ಹೋಗ್ಬಾರ್ದು. ಹೇಗೆ ಅಂದ್ರೆ ಶ್ರೀಕೃಷ್ಣ ನನಗೆ ಶರಣಾಗು ಅಂತ, ನೀವು ನಾನು ದೇಹ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ನಿಜವಾದ ನಾನು ಯಾರನ್ನು ತಿಳ್ಕೊ ಅಂತ. ಕೃಷ್ಣನ ನಾನು, ನಿಮ್ಮ ನಾನು, ರಾವಣನ ನಾನು, ಕುಂಭಕರ್ಣನ ನಾನು, ವಿಭೀಷಣನ ನಾನು, ಹಿಟ್ಲರ್ ನಾನು, ಎಲ್ಲ ಒಂದೇ ನಾನು. ವೆಹಿಕಲ್ ಹಿಟ್ಲರ್ ವೆಹಿಕಲ್ ಕೃಷ್ಣ ಹೇಳಿದ್ದು ನನಗೆ ಶರಣಾಗು ಅಂದ್ರೆ ಕೃಷ್ಣನಿಗೆ ಶರಣಾಗು, ಬಾಡಿಗೆ ಶರಣಾಗು. ಬಾಡಿ ಅಲ್ವೇ ಅಲ್ಲ, ನೀವೇ ಬಾಡಿ ಅಲ್ಲದೆ ಕೃಷ್ಣ ಹೇಗೆ ಬಾಡಿ ಆಗ್ತಾನೆ ರೀ ಅಪ್ಪ? ನೀವು ಬಾಡಿ ಅಂದ್ರೆ ಕೃಷ್ಣ ಹೇಗೆ ಬಾಡಿ ಆಗ್ತಾನೆ? ಗೊತ್ತಾಯ್ತಾ? ಅದು ವೆಹಿಕಲ್. ಹಿಟ್ಲರು, ರಾವಣ, ಕುಂಭಕರ್ಣ, ರಾಮ, ಶ್ರೀಕೃಷ್ಣ, ಒಂದೇ ನಾನು. ಅದು ರಾವಣನ ವೆಹಿಕಲು, ಕುಂಭಕರ್ಣನ ವೆಹಿಕಲು, ಕೃಷ್ಣನ ವೆಹಿಕಲ್ ಬೇರೆ. ಅದು ವೆಹಿಕಲ್ ಬೇರೆ, ಮಾಡೆಲ್ ಬೇರೆ. ನಿಮ್ಮದೇ ಮಾಡೆಲ್ ಚೇಂಜ್ ಇರುತ್ತೆ, 10 ವರ್ಷಕ್ಕೆ ಚೇಂಜ್ ಆಗಿಬಿಡುತ್ತೆ ನಿಮ್ಮದೇ ಮಾಡೆಲ್. ಗೊತ್ತಾಯ್ತಾ? ಈಗ ಎಲ್ಲ ಕಡೆ ಇರೋ ನಾನು, ಎಲ್ಲ ಕಾಲದಲ್ಲಿರೋ ನಾನು, ಅದು ಹೋಗೋದು ಎಲ್ಲಿ, ಬರೋದು ಎಲ್ಲಿ? ಅರ್ಥ ಆಯ್ತು ಸಮಸ್ಯೆ? ಕನ್ಫ್ಯೂಸ್ ಆಯ್ತಾ? ಕ್ಲಿಯರ್ ಆಯ್ತಾ? ಕ್ವೆಶ್ಚನ್ ಬರುತ್ತೆ. ಸೊ ಇವಾಗ ನಾವು ಒನ್ ಥಿಂಗ್ ವಿ ಡಿಟರ್ಮೈನ್ ದಟ್ ಹ್ಯೂಮನ್ ಬೇರೆ, ಬೀಯಿಂಗ್ ಬೇರೆ ಅಂತ. ಸೊ ಹಂಗೆ ನಾನು ಅನ್ನೋದು ಬದಲಾಗಲ್ಲ ಅಂತ ಹೆಂಗ್ ನಾವು ಡಿಟರ್ಮೈನ್ ಮಾಡೋದು? ನೀವು 30 ವರ್ಷಕ್ಕಾಗಿದ್ರ, ನೀವು 30 ವರ್ಷಕ್ಕಾಗಿದ್ರ ಇಲ್ಲ? 30 ವರ್ಷ. ನಿಮ್ಗೆ ಎಷ್ಟು ಏಜ್ ಎಷ್ಟು ಈಗ? 40. 30 ವರ್ಷಕ್ಕೆ ಎಲ್ಲಿದ್ರಿ? ಇಲ್ಲೇ ಇದ್ದೆ, ಅಂದ್ರೆ ಬೆಂಗಳೂರಲ್ಲಿ ಇದ್ರಿ? ಹೌದು. ನಾನೇ ಇದ್ದೆ. ನಿಮ್ಮ ಬಾಡಿ ಬೇಜ ಚೇಂಜ್ ಆಗಿದೆಯಾ? ಮೈಂಡ್ ಚೇಂಜ್ ಆಗಿದೆಯಾ? ಬುದ್ಧಿ ಚೇಂಜ್ ಆಗಿದೆಯಾ? ಹಾಗೆ ಚೇಂಜ್ ಆಗದಿರೋದೇನು? ನೀವೇ ಕ್ಲೇಮ್ ಮಾಡ್ತೀರೋ ನಾನೇ ತಾನೇ, ನೀವೇ ತಾನೇ 30 ವರ್ಷಕ್ಕಾಗಿದ್ದು, ಬೇರೆ ನಾನಿದ್ದೆ ಅಲ್ಲಿ. ನೀವೇ ಕ್ಲೇಮ್ ಮಾಡ್ತೀರ ನಾನೇ ತಾನೇ ಇದ್ದಂತ ಹೇಳಿ ನೀವೇ ಕ್ಲೇಮ್ ಮಾಡ್ತಾನೆ. ಅದನ್ನ ನಾನು ನೋಡಿ, ಬಾಡಿ, ಮೈಂಡ್, ಇಂಟೆಲೆಕ್ಟ್ ಬದಲಾಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಹಾಗೆ ನೀವು ಕ್ಲೇಮ್ ಮಾಡಬಾರ್ದು 30 ವರ್ಷಕ್ಕೆ ನಾನಿದ್ದೆ ಅಂತ ಕ್ಲೇಮ್ ಮಾಡಬಾರ್ದು ಬದಲಾಗಿದ್ರೆ.
ನೀವು ಕ್ಲೇಮ್ ಮಾಡಬಾರ್ದು. ನೀವು ಹೇಳಬೇಕು ನಾನು 30 ವರ್ಷಕ್ಕೆ ನಾನು ಇರಲಿಲ್ಲ ಅಂತ ಹೇಳಬೇಕು, ಹೇಳಿ. ಚೇಂಜ್ ಆಗಿ ನಾನಿದ್ದೆ ಅಂತ ಹೇಳ್ತಾ ಇಲ್ಲ ಬರೋ, ಬಾಡಿ ಚೇಂಜ್ ಆಗಿದೆ, ನಾನು ಚೇಂಜ್ ಆಗಿದೆ ಹೇಳ್ತಾರಲ್ಲ, ನೀವೇ ತಾನೇ ಹೇಳ್ತಾ ಇರೋದು ನಾನು ಬದಲಾಗಿಲ್ಲ ಅಂತ. ಅದಕ್ಕೆ ನಾನು ಇದ್ದೆ ಅಂತ ಹೇಳ್ತಿರ್ತೇನೆ. ಇಲ್ಲದೆ 30 ವರ್ಷಕ್ಕೆ ಬೇರೆ ಯಾರೋ ಇದ್ರೆ ಮದುವೆ ಆದಾಗ ನಾನು ಬೇರೆ ಯಾರೀ ಅಂತ ಹೇಳ್ತೀರ ನೀವು. ಹಾಂ, ಹೇಳ್ತಾ ಇರೋದು ನಾನು ಬಗ್ಗೆ, ಅದು ಬದಲಾಗಿಲ್ಲ, ನೀವೇ ತಾನು ಕ್ಲೇಮ್ ಮಾಡ್ತಿರೋ, ನಾನಲ್ಲ, ನಿಮ್ಮ ಅನುಭವ. ನಾನು ಅದು ಎಲ್ಲರೂ ನಾನು, ಒಂದೇ ನಾನು, ಅದು ಬದಲಾಗದಿರುವ ನಾನು, ಅದು ಎಲ್ಲ ಕಡೆ ಇದೆ, ಎಲ್ಲ ಕಾಲದಲ್ಲಿದೆ, ಎಲ್ಲ ದೇಶದಲ್ಲಿದೆ. 30 ವರ್ಷ ಹಿಂದೆಗಳು ಇತ್ತು ನಾನು, ಎಲ್ಲರೂ ನಾನೇ ಅಂತ ಹೇಳ್ತಾನೆ. ಅವ್ರೇನು ಬೇರೆ ದೇಮಿ ಯೂಸಿಂಗ್ ಡಿಫ್ರೆಂಟ್ ವರ್ಡ್, ಸಂಸ್ಕೃತದಲ್ಲಿ ಅಹಂ ಅಂತ ಹೇಳ್ಬೋದು, ಇಂಗ್ಲೀಷ್ನಲ್ಲಿ ನಾನು ಅಂತ ಹೇಳ್ಬೋದು, ಬಟ್ ಎಲ್ಲ ಹೇಳೋದು ಒಂದೇ ನಾನು ತಾನೆ. ಇದೆಷ್ಟು ನಾನು ಇದೆ ಇಲ್ಲಿ, ಒಂದೇ ನಾನು. ವೆಹಿಕಲ್ ಎಷ್ಟು? ಹಲ್ವಾರ್. ಅದೇ ಪರಮಾತ್ಮ, ಅವನೇ ಆತ್ಮ, ಒಂದೇ. ಸೊ ನೀವು ಯಾರಾಗಿದ್ರೆ ಆ ಬದಲಾಗುತ್ತಿರೋದೋ ಬದಲಾಗದಿರೋದೋ? ಮತ್ತೆ ನೀವು ಭಗವಂತನ ಪ್ರಾರ್ಥನೆ ಮಾಡ್ತೀರ, ಭಗವಂತನ ವೆಹಿಕಲಿಗೆ ಪ್ರಾರ್ಥನೆ ಮಾಡ್ತೀರ, ಭಗವಂತನೇ ಪ್ರಾರ್ಥನೆ ಮಾಡೋದು? ನಿಜವಾಗ್ಲೂ ಭಗವಂತನೇ ಪ್ರಾರ್ಥನೆ ಮಾಡಬೇಕು ನಾನುಗೆ, ಅದು ನಾನೇ ಆಕ್ಚುಲಿ, ಅದು ನಾನು ಅಂತ ತಿಳ್ಕೊಂಡಾಗ ಅದೇ ನಿಜವಾದ ಶರಣಾಗತಿ. ಶರಣಾಗತಿ ಅಂದ್ರೆ ಏನು? ನಾನು ನಾನೆಂಬುದು, ನಾನಲ್ಲ ಈ ದೇಹ ಮನ ಬುದ್ಧಿ, ನಾನಲ್ಲ ದೇಹ ಮನ ಬುದ್ಧಿ. ಶರಣಾಗತಿ ಮಾಡಿದಾಗ ಅದೇ ಶರಣಾಗತಿ ಅಪ್ಪ, ದೇಹ ಮನ ಬುದ್ಧಿ ನಾನು ಭ್ರಮೆ ಇದೆಯಲ್ಲ, ಅದನ್ನು ಶರಣಾಗತಿ ಮಾಡಿದಾಗ ಅದು ನಿಜವಾದ ಶರಣಾಗತಿ. ನಾನು ಓಹ್ ನಾನು ಶರಣಾಗ್ಬಿಟ್ಟೆ, ನೀವು ಹೂ ಕೊಟ್ಟೆ, ನಾನು ಶರಣಾಗತಿ, ತೆಂಗಿನಕಾಯಿ ಕೊಟ್ಟೆ, ಅದು ಎಂತ ತೆಂಗಿನ ಶರಣಾಗತಿ? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಇಲ್ಲಿದೆಯಲ್ಲ ನಾನು ಅಂತ ಫೀಲಿಂಗ್ ಇದ್ದೀರ, ಅದು ನಾನಲ್ಲ. ನಾನು ನಿಜವಾದ ನಾನು ಒಂದೇ ನಾನು, ನಾನೆಲ್ಲ ವೆಹಿಕಲು, ನಾನು ಭಗವಂತನ ನಾನು ಇನ್ಸ್ಟ್ರೂಮೆಂಟ್ ವೆಹಿಕಲ್. ಬರ್ತಾಯ್ದಾ? ಕ್ಲಿಯರಾ? ನಾನು ಒಂದು ವೆಹಿಕಲ್ ಹಲವಾರು. ಸೊ ಇದು ಒಂದು ವೆಹಿಕಲ್, ಅದೊಂದು ವೆಹಿಕಲ್. ಈಗ ನೀವು ವೆಹಿಕಲ್ ಅಂತ ಜೀವನ ಮಾಡ್ತೀರ, ಓನರ್ ಅಂತ ಜೀವನ ಮಾಡ್ತಿದ್ರು. ಯಾರ ವೆಹಿಕಲ್ ಜೀವನ ಮಾಡ್ತಿದ್ರೆ? ಭಾರತೀಯ ವೆಹಿಕಲ್ ಜೀವನ ಮಾಡ್ತಾರೆ. ವೆಹಿಕಲ್ ಜೀವನ ಮಾಡ್ತೀರಾ? ಬಟ್ ವೆಹಿಕಲ್ ಭಾರತದಲ್ಲ, ವೆಹಿಕಲ್ ನಾನುದು. ನೀವು ನಾ ಭಗವಂತನ ವೆಹಿಕಲ್ ಜೀವನ ಮಾಡ್ತಿರೋ ಅಥವಾ ಭಾರತೀಯ ಜೀವನ ಮಾಡ್ತಿದ್ರು? ಭಗವಂತನ ವೆಹಿಕಲ್ ಆಗಿ ಜೀವನ ಮಾಡ್ತಿದ್ರಾ? ಆದ್ರೆ ನಾನೇ ಅದು. ಅಲ್ಲಿ ಏನಾಗುತ್ತೆ, ನಾನು ಸರ್ವವ್ಯಾಪಿ ಸರ್ವತ್ರ, ಇದು ಜಸ್ಟ್ ವೆಹಿಕಲ್. ಬಟ್ ನಮ್ಗೆ ಅಜ್ಞಾನದಿಂದ ಇದು ನಾನು ಅಂತ ತಿಳ್ಕೊಂಡು ನಾನೇ ಈ ವೆಹಿಕಲ್ ಅಂತ ತಿಳ್ಕೊಂಡು ಜೀವನ ಮಾಡ್ತೀನಿ, ಅದು ಅಜ್ಞಾನ. ಆಯ್ತಾ? ಅದಕ್ಕೆ ಸ್ವಾರ್ಥ ಅಂತ ಹೇಳೋದು, ಅದೇ ಈಗೋ ಅಂತ ಹೇಳೋದು. ಕ್ಲಿಯರ್? ಓಕೆ. ಒಂದೇ ನಾನು, ಎಲ್ಲ ಕಾಲ ಕಡೆ ಇದೆ, ಎಲ್ಲ ಕಾಲದಲ್ಲಿದೆ, ಎಲ್ಲ ದೇಶದಲ್ಲಿದೆ. ಹಾಗಿದ್ರೆ ನಮ್ಗೆ ಯಾರ ಮೇಲೆ ಯಾಕೆ ಪ್ರೀತಿ, ಯಾಕೆ ಸಿಟ್ಟು, ಯಾಕೆ ದ್ವೇಷ? ಈಗ ನಾನೀಗ ನಾನು ನಿಮ್ಗೆ ಕ್ಲಾಸ್ ಯಾಕೆ ಮಾಡ್ತಿದ್ದೀನಿ? ನನಗೆ ನೀವು ಯಾರು ಬೇರೆ ಅಂತ ಭಾವನೆಯೇ ಇಲ್ಲ, ನನಗೆ ನಾನು ಕ್ಲಾಸ್ ಮಾಡ್ತಿದ್ದೀನಿ. ಯು ಆರ್ ಮೈ ಸೆಲ್ಫ್. ಗೊತ್ತಾಯ್ತಾ? ನನಗೆ ನಿಮ್ಮ ಕ್ಲಾಸ್ ಮಾಡ್ತಾ ಇರೋರಿಗೆ ನನಗೆ ನನಗೆ ಅಂದರೆ ನಿಮ್ಮ ನನ್ನಲ್ಲಿರುವ ನಾನು, ನಿಮ್ಮಲ್ಲಿರುವ ನಾನು ಒಂದೇ. ಕ್ಲಾಸ್ ಮಾಡ್ತೀವಿ ಅದಕ್ಕೆ. ಇಲ್ಲಿ ನನಗೇನು ಕ್ಲಾಸ್ ಕ್ಲಾಸ್ ಮಾಡಬೇಕು? ಐ ಆಮ್ ಡೂಯಿಂಗ್ ಸರ್ವಿಸ್ ಟು ಮೈ ಸೆಲ್ಫ್ ಇನ್ ಆಲ್ ಆಫ್ ಯು. ನಾನು ಒಂದೇ. ಅರ್ಥ ಆಯ್ತಾ? ಸೊ ಆ ನಾನಿನ ಲಕ್ಷಣ ಏನು? ನಮ್ಮಲ್ಲಿ ಎರಡು ಪಾರ್ಟ್ ಇದೆ. ಒಂದು ಬಾಂಬೆಗೆ ಹೋದ ಪಾರ್ಟು, ಇನ್ನು ಬದಲಾಗದಿರೋ ಪಾರ್ಟ್. ಅರ್ಥ ಆಯ್ತಾ? ಬದಲಾಗದಿರೋ ನಾನು ನಿಜವಾದ ನಾನು. ಬಾಂಬೆಗೆ ಹೋಗಿದ್ದು ವೆಹಿಕಲ್, ಹಾಗಿದ್ರೆ ಹೋದದ್ದು ಯಾರು, ಬಂದದ್ದು ಯಾರು? ಆ ನಾನು ಎಲ್ಲ ಕಡೆ ಇದೆ, ಅದು ಬಾಂಬೆಗೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಆಯಿತಾ? ವೆಹಿಕಲ್ ಮೀನಿಂಗ್ಲೆಸ್. ಆಯಿತಾ? ಹಾಗಿದ್ರೆ ಹೋಗಿದ್ದ್ಯಾರು, ಬಂದಿದ್ಯಾರು? ಆತ್ಮ ಎಲ್ಲಿ ಹೋಗುತ್ತೆ? ಅದು ಎಲ್ಲ ಕಡೆ ಇರೋದು ಎಲ್ಲಿ ಹೋಗುತ್ತೆ? ನಂಗೆ ಸ್ವಲ್ಪ ಗುರು ಒಂದು ಈ ಪ್ರಶ್ನೆಗೆ ಉತ್ತರ ಏನ್ರಿ? ಸರ್ವಾಂತರ್ಯಾಮಿ ಹೋಗುದಿಲ್ಲ, ಬರೋದಿಲ್ಲ. ಬಟ್ ಕ್ಲೇಮ್ ಮಾಡೋ ಯಾರು? ನಾನು ಒಂದು ದೇಹ ಅನ್ಕೊಂಡು ನಾನು ಮಾಡ್ತೀನಿ, ಅದು ಮಾಡ್ಬಾರ್ದು. ಅದು ಯಾರು ಮಾಡ್ತಾ ಇದ್ದೀನಿ? ಯಾರು ಅಂತ
ಶ್ರೀಧರ್ ಪ್ರಶ್ನೆ ಗೊತ್ತಾಯ್ತೇನ್ರಿ ಉತ್ತರ ಹೇಳಿ. ಯಾರು ಇಲ್ಲ, ಯಾರು ಇಲ್ಲ ಅಲ್ಲೊಂದು, ಅಲ್ಲಿ ನಾನು ಅಂತ ಒಂದು ಇಮ್ಯಾಜಿನೇಷನ್ ಇದೆ, ಕಲ್ಪನೆ, ಕಲ್ಪನೆ, ನಾನು ಅಂತ ಇಮ್ಯಾಜಿನೇಷನ್ ಇದೆ. ಆ ಕಲ್ಪನೆ ಹೋಗ್ಬಿಟ್ಟು ಇಮ್ಯಾಜಿನೇಷನ್ ಮನಸ್ಸು ಅಂತ ಹೇಳೋದು. ಇದು ದೇಹ, ಇದು ದೇಹ, ಆತ್ಮ ಸರ್ವವ್ಯಾಪಿ, ಆಯ್ತಾ? ಅಲ್ಲೊಂದು ಇಮ್ಯಾಜಿನೇಷನ್ ಇದೆ, ದೇಹ ನಾನಂತ. ಆ ಇಮ್ಯಾಜಿನೇಷನ್ ತಗೊಂಡು ಹೋಗ್ಬಂತು ಮನಸ್ಸು. ದಿ ಇಮ್ಯಾಜಿನೇಷನ್ ಮೈಂಡ್ ಟುಕ್ ದಿ ಪೊಸಿಷನ್ ಆಫ್ ಆತ್ಮ ಅಂಡ್ ಸೆಟ್ ಕ್ಲೈಮ್ ಐ ಆಮ್ ದಿ ಬಾಡಿ. ಅಲ್ಲ, ಮನಸ್ಸಿನಲ್ಲಿ ಡಿಫ್ರೆನ್ಸ್ ಇದೆ. ಮನಸ್ಸು ಈಸ್ ಇಂಡಿವಿಜುವಲ್, ನಾನು ಯೂನಿವರ್ಸಲ್, ಗೊತ್ತಾಯ್ತಾ? ಸೊ ನಿಜವಾದ ನಾನು ನಾನೇ ಒಂದೇ ಯೂನಿವರ್ಸಲ್ ನಾನು. ಬಟ್ ಅಲ್ಲೊಂದು ಅಲ್ಲೊಂದು ಇಮ್ಯಾಜಿನೇಷನ್ ಇದೆ, ವಿಚ್ ಇಸ್ ಮೈಂಡ್. ಆ ಮೈಂಡ್ ಅಂದ್ರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಆ ಇಮ್ಯಾಜಿನೇಷನಲ್ಲಿ ದಿಸ್ ಬಾಡಿ ಇಸ್ ಮೀ ಅಂತ ನಾನು ಹೋಗ್ತಾ ಇದ್ದೆ. ಆ್ಯಕ್ಚುಲಿ ಆ ನಾನು ಮನಸ್ಸಿದೆಯಲ್ಲ, ಇಸ್ ಎ ಪವರ್ ಆಫ್ ಅಟಾರ್ನಿ ಫ್ರಮ್ ದಿ ಆತ್ಮ. ದಿ ಮೈಂಡ್ ಹ್ಯಾಸ್ ಟೇಕನ್ ಎ ಅಟಾರ್ನಿ, ಆರ್ ಇಟ್ ಇಸ್ ಆ್ಯಕ್ಚುಲಿ ಇಸ್ ನಾಟ್ ರಿಯಲಿ ಪವರ್ ಆಫ್ ಅಟಾರ್ನಿ, ಇಟ್ ಇಸ್ ಆ್ಯಕ್ಚುಲಿ ಕ್ಲೈಮಿಂಗ್, ಸ್ಟೀಲಿಂಗ್ ದಿ ಅಥಾರಿಟಿ ಫ್ರಮ್ ಆತ್ಮ. ಈಗ ಆತ್ಮ ಎಲ್ಲಿ ಹೋಗಲ್ಲ ಬರಲ್ಲ, ದೇಹ ಹೋದ ಬಂದ್ರೆ ಲೆಕ್ಕ ಇಲ್ಲ, ವೆಹಿಕಲು. ಹಾಗೆ ಹೋಗಿ ಬಂದದ್ದು ಯಾರು? ಅದು ನಾನು ಅಂತ ಭಾವನೆ ಇದೆಯಲ್ಲ, ಅದು ಮನಸ್ಸು, ಆಯ್ತಾ? ಮನಸ್ಸು ನಾನು ದೇಹ ಅಂತ ಹೇಳ್ಕೊಂಡು ಹೋಗಿ ತಿರುಗಾಡ್ತಾ ಇದೆ, ಅರ್ಥ ಆಯ್ತಾ? ಆ ಮನಸ್ಸು ನಾನು ಅಂತ ದೇಹದ ಬಗ್ಗೆ ಹೇಳ್ತಾ ಇದೆ, ಅದು ನಿಜವಾದ ನಾನು ಆತ್ಮ ಅಂತ ಗೊತ್ತಿಲ್ಲ ಅದಕ್ಕೆ, ಅಜ್ಞಾನ. ಅರ್ಥ ಆಗಿದೆಯಾ? ಸೊ ಈಗ ಹೋಗಿ ಬಂದದ್ದು ಯಾರು? ನಾನು ಅಂತ ಹೇಳ್ತಿರೋ ಮನಸ್ಸು ದೇಹ ಅನ್ನೋ ವೆಹಿಕಲ್ ತಗೊಂಡು ತಿರುಗಾಡ್ತಾ ಇದೆ. ಈಗ ಟೀಚಿಂಗ್ ಯಾರಿಗೆ? ದೇಹಕ್ಕೆ ಟೀಚಿಂಗಾ? ನಾನು ಟೀಚಿಂಗಾ? ಮನಸ್ಸಿಗೆ. ಅದು ನಾನುವಿನ ಪವರ್ ತಗೊಂಡು ನಾನು ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದೆ. ಅದು ಬೇರೆ ಏನೋ ಕೆಲಸ ಮಾಡ್ತದೆ, ಬೇರೆ ಎಲ್ಲ ಕೆಲಸ ಮಾಡ್ತದೆ ಮನಸ್ಸು ಅಂತ ಏನಂತ ಫೈನ್ ಔಟ್ ಮಾಡೋಣ. ಈಗ ನಾನು ಅಂತ ನಾನು ಹೇಳ್ತಾ ಇರೋದು ಮನಸ್ಸು, ಮೈಂಡ್, ಈಗೋ. ಈಗೋ ಇಸ್ ನಿಮ್ಮ ಮೈಂಡ್, ಆಯ್ತಾ? ಅದು ಈಗೋ ಏನು ಹೇಳ್ತದೆ? ನಾನು ಅನ್ನೋ ಭಗವಂತನ ನಾನು ತಗೊಂಡು ಈ ವೆಹಿಕಲ್ ನಾನು ಇಟ್ಕೊಂಡು ಆಟ ಆಡ್ತದೆ. ಅಂದ್ರೆ ಏನು? ಓನರ್ ಬೇರೆ, ಓನರ್ ಯಾರೋ, ಅದನ್ನ ಇಟ್ಕೊಂಡು ಮಜಾ ಮಾಡೋರು ಒಂದು ಬೇರೆ. ಆತ್ಮ ನಾನು, ನಿಜವಾದ ನಾನು. ಸಮಸ್ಯೆ ಆಗ್ತಾ ಇದೀಗ? ಅಸಲಿ ನಕಲಿ, ನಕಲಿ ನಾನು ಕೆಲಸ ಮಾಡ್ತಾ ಇದ್ದೀಗ, ನಕಲಿ ನಾನು ಮನಸ್ಸು. ಇದು ಕರೆಕ್ಟ್ ವರ್ಡ್, ಆಯ್ತಾ? ನಕಲಿ ನಾನು ಇಟ್ಕೊಂಡು ಆಟ ಆಡ್ತಾ ಇದೆ. ಆಯ್ತದ? ರಾಮಕೃಷ್ಣ ಪರಮಹಂಸರು ಕೇಳಿದರು, ನೀವು ಯಾರು ಅಂತ ಕೇಳಿದರು. ಅವ್ರು ಏನು ಹೇಳಿದರು? ಯಾರು ರಾಮನೋ ಯಾರು ಕೃಷ್ಣನೋ ಅವರೇ ರಾಮಕೃಷ್ಣ ಅಂತ ಹೇಳಿದರು. ಆಯಿತಾ? ಅದು ಜನರಿಗೆ ಅರ್ಥ ಆಗಿಲ್ಲ. ರಾಮ ಮತ್ತು ಕೃಷ್ಣ ಅವತಾರ ರಾಮಕೃಷ್ಣ ಅಂತ ಹೇಳಿದರು. ಯಾರು ರಾಮನೋ ಅದು ನಾನು, ಶುದ್ಧ ನಾನು. ಯಾರು ಕೃಷ್ಣನೋ ಅದು ಶುದ್ಧ ನಾನು, ಅದೇ ರಾಮಕೃಷ್ಣ, ಅದು ಶುದ್ಧ ನಾನು. ಗೊತ್ತಾಯ್ತಾ? ಇಲ್ಲ, ರಾಮಕೃಷ್ಣನ ವೆಹಿಕಲ್ ರಾಮನ ವೆಹಿಕಲ್, ಕೃಷ್ಣನ ವೆಹಿಕಲ್ ಆಗಿ ರಾಮಕೃಷ್ಣ ಆಗಿ ಬಂದರು ಅಂತ ಹೇಳ್ತಾರೆ ಅವರು. ವಿಚ್ ಇಸ್ ಅ ಕನ್ಫ್ಯೂಷನ್. ಯಾರು ರಾಮನ ವೆಹಿಕಲ್ ಯೂಸ್ ಮಾಡಿದ್ರು, ಯಾರು ಕೃಷ್ಣನ ವೆಹಿಕಲ್ ಯೂಸ್ ಮಾಡಿದ್ರು, ಯಾರು ಗುರು ಅಂತನ ವೆಹಿಕಲ್ ಯೂಸ್ ಮಾಡಿದ್ರು, ಅದೇ ನಾನು. ವೆಹಿಕಲ್ ಯೂಸ್ ಮಾಡ್ತಾ ಇರೋದು ನಾನು ಇದ್ದೆ ಅಷ್ಟೇ, ವೆಹಿಕಲ್ ಪವರ್ ಕೊಡ್ತದೆ. ಇಷ್ಟು ಕ್ಲಿಯರಾ? ಶ್ರೀಧರ್ ಏನಾದ್ರು ಕ್ವಶನ್ ಇದೆಯಾ? ಸೊ ಏನ್ ಸಮ್ಮರಿ ಏನು ಮೇಡಮ್? ನಾನು ದೇಹ ಅಲ್ಲ, ಆದ್ರೆ ಎಲ್ಲ ಕಡೆ ಇರೋ ಆತ್ಮ, ಶುದ್ಧ ಚೈತನ್ಯ. ಈಗ ನಾನು ಅಂತ ಏನ್ ಹೇಳ್ತಿದ್ದೇನೆ, ಅದೊಂದು ಸುಡೋ ಎಂಟಿಡಿ, ಇಮ್ಯಾಜಿನೇಟಿವ್ ಎಂಟಿಡಿ, ವಿಚ್ ಇಸ್ ಟೇಕಿಂಗ್ ಕಂಟ್ರೋಲ್ ಆಫ್ ದಿ ಬಾಡಿ. ನಮ್ಮ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕಾದ್ರೆ ಅದು ಒಂದು ವೈರಸ್. ಅಲ್ಲ, ವೈರಸ್ ಅಂದ್ರೆ ನಿಮ್ಮ ಕಂಪ್ಯೂಟರ್ ಅರ್ಥ ಆಗೋದು ಅವ್ರಿಗೆ ಹೇಳ್ತಿದ್ದಾರೆ. ನಿಮ್ಗೆ ನಾನು ಅವ್ರು ಹೇಳಿದ್ರೆ ಅಸಲಿ ನಕಲಿ, ನಕಲಿ ನಾನು, ನಕಲಿ ನಾನು ಅಂದ್ರೆ ಮನಸ್ಸು, ಆಯ್ತಾ? ಅರ್ಥಾಯ್ತಾ? ಇಡೀ ಸ್ಪಿರಿಚುವಾಲಿಟಿ ಈ ನಕಲಿ ನಾನಿಗೆ ಅಸಲಿ ನಾನು ಯಾರಂತ ಹೇಳ್ಕೊಡ್ತೀವಿ, ಅದನ್ನು ಸ್ಪಿರಿಚುವಾಲಿಟಿ, ಅಧ್ಯಾತ್ಮ. ದಿ ಎಂಟೈರ್ ಸ್ಪಿರಿಚುವಾಲಿಟಿ ಈಸ್ ದಿ ಈಗೋ, ಅದು ನಕಲಿ ನಾನು. ಅದಕ್ಕೆ ಅಸಲಿ ನಾನು ಯಾರಂತ ಹೇಳ್ಕೊಡ್ತೆ ಆಧ್ಯಾತ್ಮ. ನಕಲಿ ನನಗೆ ಅಸ್ತಿತ್ವ ಇಲ್ಲ, ಅಸ್ಲಿ ನಾನು ಅಸ್ತಿತ್ವ ಅದು ದೇಶ ಕಾಲ ಮೇಲೆ ಬದಲಾಗೋದಿಲ್ಲ. ಈ ನಕಲಿ ನಾನು ಹೇಳ್ಕೊಂಡು ತಿರುಗಾಡ್ತಾ ಇದೆ, ಅಸ್ಲಿ ನಾನು ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದೆ ಡಮ್ಮಿ.
ನಾನು ಅಂತ ಹೇಳಿ ತಿರ್ಗಾಡ್ತಾ ಇದ್ದೀನಿ. ಅದು ಅದು ಮನಸ್ಸು, ಅದು ನಕಲಿ ನಾನು. ಅರ್ಥ ಆಯ್ತಾ ಗಣೇಶ್? ಕ್ಲಿಯರ್ ಎಲ್ಲಿ ಕ್ಲಿಯರ? ಯಾಕೆ ಮಾತಾಡ್ ಸುಲಭ, ಬಹಳ ಸುಲಭ. ನಿಮ್ ಫ್ರೆಂಡ್ ಅಂತ ಬಂದಾಗ ಏನ್ ಕಡೆ ಗೊತ್ತಾ, ನಾನು ಹೋಗಿ ಬಂದೆ. ನಿಜವಾಗ ನಾನು ಹೀಗಿದೆ ನಾನು, ಆಯ್ತಾ? ನಾನು ಸರ್ವವ್ಯಾಪಿ, ಆಯ್ತಾ? ಇದು ನಾನು ಅಂತ ನಕ್ಲಿ ನಾನು, ನಾನು ಯಾರ ಬಗ್ಗೆ ಹೇಳಿ? ಕನ್ಫ್ಯೂಷನ್ ಯಾಕೆ? ನೀವು ಬೇರೆಯವ್ರ ಸ್ಪೀಕ್ ಮಾಡುವಾಗ ಅವರು ನಕ್ಲಿ, ನೀವು ನಕ್ಲಿ. ಒನ್ ಥೀಫ್ ಟಾಕಿಂಗ್ ಟು ಅದರ್ ಥೀಫ್, ಯೂಸ್ ದ ಥೀಫ್ ಲ್ಯಾಂಗ್ವೇಜ್. ಬಟ್ ಒನ್ ಥೀಫ್ ಟಾಕಿಂಗ್ ಟು ದ ಅಸ್ಲಿ ವಿಚ್ ಇಸ್ ಗುರು, ಯು ಯೂಸ್ ದ ಟ್ರೂತ್. ಗುರು ಇಸ್ ನಾಟ್ ನಕ್ಲಿ, ಗುರು ವಿಲ್ ಕ್ಯಾಚ್ ಎವ್ರಿ ವರ್ಡ್ ಆಫ್ ಯು ಅಂಡ್ ಫೈಂಡ್ ಔಟ್ ಹೂ ಇಸ್ ಟೆಲಿಂಗ್ ದ ಟ್ರೂತ್. ಅದಕ್ಕೆ ರಮಣ ಮಹರ್ಷಿ ಹೋದ್ರೆ ಈ ಲಾಸ್ಟ್ ಹೂ ಯಾರು, ಹೂ ಆರ್ ಯು ಅಂತ, ಹೀ ಇಸ್ ಕ್ಯಾಚಿಂಗ್ ದ ಟ್ರೂತ್, ಈಸ್ ಲೈಕ್ ಎ ಪೊಲೀಸ್ ಮ್ಯಾನ್. ಓಕೆ, ರಮಣ ಮಹರ್ಷಿ ಒಂದೇ ಪ್ರಶ್ನೆ ಕೇಳಿದ್ರು, ನೀನು ಯಾರು ಅಂತ ಅಂದ್ರೆ ಏನು, ಯಾರು ಮಾತಾಡ, ನಕ್ಲಿನಾ ಅಸ್ಲಿನಾ ಅಂತ. ಅಸ್ಲಿ ಆದ್ರೆ ಮಾತಾಡಲ್ಲ, ನಕ್ಲಿ ಆದ್ರೆ ಮಾತಾಡ್ದ ಕತೆ ಹೇಳ್ತಾ ಇರ್ತಾರೆ. ಎರಡಕ್ಕೂ ಮಾತಾಡಲ್ಲ, ಅವ್ರು ಒಂದೇ ಕೇಳೋದು ನೀನು ಯಾರು ಅಂತ. ಆಯ್ತಾ? ಸೊ ನೀವು ನಿಮ್ಮ ನಿಮ್ಮ ಫ್ರೆಂಡ್ ಬಂದಾಗ ಅವರು ನಕ್ಲಿನೇ, ಇಸ್ ಆಲ್ಸೋ ನಾಟ್ ಒರಿಜಿನಲ್. ಅವರು ಡಮ್ಮಿ, ಯು ಆರ್ ಅ ಡಮ್ಮಿ, ಯೂಸ್ ಅ ಡಮ್ಮಿ ಲ್ಯಾಂಗ್ವೇಜ್. ಬಟ್ ವೆನ್ ಯು ಕಮ್ ಟು ದ ಗುರು, ಪ್ಲೀಸ್ ಸ್ಪೀಕ್ ರಿಯಾಲಿಟಿ. ಗುರು ವಿಲ್ ಕ್ಯಾಚ್ ಎವ್ರಿ ವರ್ಡ್ ಆಫ್ ಯು. ಸೇ ವಿ, ಐ ವಿಲ್ ಕ್ಯಾಚ್ ಯು. ಇಫ್ ಯು ಸೇ ಐ, ಐ ವಿಲ್ ಕ್ಯಾಚ್ ಯು. ವಿಚ್ ಇಸ್ ಐ, ರಿಯಲ್ ಐ ಆರ್ ಫಾಲ್ಸ್ ಐ? ಇಫ್ ಇಸ್ ಫಾಲ್ಸ್ ಐ, ವಾಟ್ ಆರ್ ಯು ಟಾಕಿಂಗ್? ಇಫ್ ಇಸ್ ರಿಯಲ್ ಐ, ವೈ ಆರ್ ಯು ಟಾಕಿಂಗ್? ಅವ್ರದ್ದು ಅವ್ರು, ನೀವು ಯಾವ ಕ್ಲಾಸಿಗೆ ಹೋಗ್ತಿದ್ರೆ ಏನಾಯ್ತು, ಮೊನ್ನೆ ಮೊನ್ನೆ ಸರಿ ಇದ್ರಿ ಕ್ಲಾಸಿಗೆ ಹೋಗ್ತಾರೆ ಆಯ್ತು. ಅರ್ಥ ಆಯ್ತಾ? ಸೊ ದಿ ಕ್ಲಾಸ್ ಇಸ್ ಅಬೌಟ್ ರಿಯಾಲಿಟಿ. ಓಕೆ, ನೌ ದಿಸ್ ನಕಲಿ ನಾನು ಆರ್ ಟ್ರಾನ್ಸಾಕ್ಷನ್ ನಾನು ಈಸ್ ರಿಕ್ವೈರ್ಡ್ ಫಾರ್ ಇಂಟ್ರಾಕ್ಷನ್. ವರ್ಕ್ ಇಟ್ಸ್ ಅ ವರ್ಕರ್, ಇಟ್ಸ್ ನಾಟ್ ದಿ ಓನರ್. ಓಕೆ, ಬಟ್ ವರ್ಕರ್ ಹ್ಯಾಸ್ ಸ್ಟಾರ್ಟೆಡ್ ಥಿಂಕಿಂಗ್ ಎಸ್ ಓನರ್, ದಟ್ಸ್ ದ ಪ್ರಾಬ್ಲಮ್. ಹೇಳ್ತೇನೆ, ಇದು ನಕಲಿ ನಾನು ಇದೆಯಲ್ಲ ಅದು ಕೆಲಸಗಾರ. ನಕಲಿ ನಾನು ಕೆಲಸ ಮಾಡಲಿಕ್ಕೆ ಹಚ್ಚಿದ ಇದೆ ಧ್ಯಾನ. ಆ ನಕಲಿ ನಾನು ನಾನೇ ಓನರ್ ಅಂತ ಹೇಳ್ಬಿಟ್ಟು ತಿರುಗಾಡ್ತದೆ, ಅದೇ ಸಮಸ್ಯೆ. ಓನರ್ ಯಾರು? ಅದು ಯಾರು? ನಾನು, ಆತ್ಮ. ಆಯ್ತಾ? ಅದು ನಾನು, ಇದು ಡ್ರೈವರ್ ನಾನು. ಇಟ್ಸ್ ಇದಕ್ಕೆ ವೆಹಿ ಮೈಂಡ್ ಈಗ ಒಂದು ನಾನು ಈಗೋ ಇದೆಯಲ್ಲ, ಇಟ್ಸ್ ಡ್ರೈವರ್ ವೆಹಿಕಲ್, ಇದು ಅದನ್ನು ಇದು ಮಾಡಲಿಕ್ಕೆ ಏನದು ಆಪರೇಟರ್ ವರ್ಕರ್. ಆಯ್ತಾ? ಆ ವರ್ಕರ್ ಏನಾಗ್ತದೆ, ನಾನೇ ಬಾಸ್ ಅಂತ ಹೇಳ್ಕೊಂಡು ತಿರುಗಾಡ್ತೇನೆ, ಅಲ್ಲೇ ಸಮಸ್ಯೆ ಅಷ್ಟೇ. ಅರ್ಥ ಆಯ್ತಾ? ಆಧ್ಯಾತ್ಮ, ಈ ನಾನು, ಈ ನಕಲಿ ನಾನು ಅಸಲಿ ನಾನು ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳದೆ ಆಧ್ಯಾತ್ಮ. ಅಲ್ಲಿ ಮತ್ತೆ ಭಗವಂತ ಅಂತ ಬಿಡಿ, ಆ ನಾನು ಅನ್ನೋದೇ ಭಗವಂತ. ನಾನು ನಾನು ಭಗವಂತ ಅಲ್ಲ, ನಾನು ಅನ್ನೋದು ಭಗವಂತ. ಅರ್ಥ ಆಯ್ತಾ? ಇಸ್ ಕ್ಲಿಯರ್ ಅಮ್ಮ? ಎನಿ ಡೌಟ್? ಸೊ ಇದಕ್ಕೊಂದು ಸಣ್ಣ ಕತೆ ಹೇಳ್ಬೇಕು, ನಮ್ಗೆ ಅರ್ಥ ಆಗುತ್ತೆ. ಒಬ್ಬ ಓನರ್, ರಿಚ್ ಮ್ಯಾನ್, ಅವನು ಒಂದು ಟೂರ್ ಹೋಗ್ತಾನೆ, ಫಾರಿನ್ ಟೂರ್. ಸಿಕ್ಸ್ ಮಂತ್ಸ್ ಬರಲ್ಲ, ಸಿಕ್ಸ್ ಮಂತ್ ಬರಲ್ಲ. ಅಲ್ಲಿ ವರ್ಕರ್ಸ್ ಇರ್ತಾರೆ, ಆ ವರ್ಕರ್ಸಿಗೆಲ್ಲ ಹೇಳ್ತಾನೆ ಮನೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಅವನು ಆ ಕಡೆ ಹೋಗ್ತಾನೆ, ಒಬ್ಬ ವರ್ಕರ್ ಇದಲ್ಲ, ಅವ್ರು ಐದು ಜನ ಆರು ಜನ ವರ್ಕರ್. ಒಬ್ಬ ವರ್ಕರ್ ಇರ್ತಾನೆ, ಬಾಸ್ ಓದ್ಕೊಳ್ಳಿ, ನಾನೇ ಬಾಸ್ ಅಂತ ಹೇಳ್ತಾನೆ, ನಾನೇ ಬಾಸು. ಉಳಿದ ವರ್ಗ ಐದು ವರ್ಕರ್, ನೀವು ಕೆಲಸ ಮಾಡಿ, ನಾನು ಕೆಲಸ ಮಾಡಿ, ನಾನು ಬಾಸ್ ಮಂಚನೇ ಮಲ್ತೇನೆ, ನಾನು ಬಾಸ್ ತಟ್ಟೆಯಲ್ಲಿ ಊಟ ಮಾಡ್ತೇನೆ, ನಾನೇ ಬಾಸ್. ಈಗ ಬಾಸ್ ಬರಲ್ಲ ಅಂದ್ಕೋತೀನಿ ಸಿಕ್ಸ್ ಮಂತ್ಸ್ ಆದರೆ. ಈಗ ವರ್ಕರ್ ಹ್ಯಾಸ್ ಬಿಕಮ್ ದಿ ಬಾಸ್. ಅರ್ಥ ಆಯ್ತಾ? ವರ್ಕರ್ ಏನಾಗಿದ್ದಾನೆ? ಬಾಸ್. ಸೊ ಈಗ ಬಾಸ್ ಡ್ರೆಸ್ ಹಾಕ್ಕೊಳ್ತಾನೆ, ಬಾಸ್ ಮಂಚದ ಮೇಲೆ ಮಲ್ತಾನೆ, ಬಾಸ್ ತಟ್ಟೆಯಲ್ಲಿ ಊಟ ಮಾಡ್ತಾನೆ, ಉಳಿದ ಐದು ಜನ ವರ್ಕರ್ಗೆಲ್ಲ ಕೆಲಸ ಮಾಡಿಸ್ಕೊಳ್ತಾನೆ. ಓಕೆ, ಅರ್ಥ ಆಯ್ತಾ? ಒಂದು ದಿವಸ ಬಾಸ್ ಸಡನ್ನಾಗಿ ಬಂದುಬಿಡ್ತಾರೆ ಮನೆಗೆ, ಏನಾಗತ್ತೆ ಈಗ? ಏನು ಮಾಡ್ತಾನೆ ನೀವು ವರ್ಕರು? ಸೈಲೆಂಟ್. ಪುನಃ ವರ್ಕರ್ ಡ್ರೆಸ್ ಹಾಕ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾನೆ. ಈ ಐದು ಜನ ವರ್ಕರ್ಸ್ ಯಾರು ಗೊತ್ತಾ? ಪಂಚ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲ. ಈ ವರ್ಕರ್ ಯಾರು ಗೊತ್ತಾ? ನಾನು ಈ ನಾನು ಅಂತ ಏನು ಹೇಳ್ತಿಲ್ಲ, ಈಗೋ, ಅದು ಮನಸ್ಸು.
that is supposed to be a worker, but it's become owner. It is claiming that I am owner. Yaro, worker. The worker is nano ego. You don't have to drop ego. Ego has to realize it's a worker, not a owner. Ashte. So ego, mind itself is ego. Mind is ego. Now the source of the mind is ego. Ego enagutte the nanu anna thought idiyala first nanu thought irutha adu ego aa original nanu nanu thought bartha ego aa nanu thought inda many thoughts bartha ella thoughts adalli mind adetha so enagide the worker who is supposed to be worker who is taking care of the body running the house devanu ee cheyanu adu he is claiming that I am the owner okay now nothing is done for the boss boss yaru nanu okay Now everything is done for the servant, ego. Artha aitha? So this class is about correcting that worker servant, worker who is the owner and servant relationship clear mode class. Ego surrender agogidivi now. Ego nanu yaru? Aa ella pervading reality ego surrender aga prashne illa. Ego has taken the power and claiming that I have the body. and driving the vehicle. Artha aitha? See, if you say, I is everywhere, okay, then you will not do any selfish actors. So what you are doing is everything becomes a service. So when I am teaching you, actually I am not teaching you as guru, I am doing a service to you. Because you are my Atma, myself. This ego in me, is supposed to be a worker, not just working for this body-mind complex. It's supposed to be working for the I in everybody. so actually, I am actually doing the service to the myself in all of you. That's the teaching. So even ellarallu nanu ide antu gothaga, you will not become a relationship. This becomes a service. Everything what you do becomes a service. Everything becomes a love. You understand? So the confusion is because the ego has become the owner. ಆ ಅಹಂಕಾರ ನಾನಾಗ್ಬಿಟ್ಟಿದೆ ಅಹಂಕಾರ ನಾನಲ್ಲ ನಿಜವಾದ ನಾನು ಶಿವ ಶಿವಸ್ವರೂಪಿ ಅಂತ ಗೊತ್ತಾದಾಗ ನಾನು ಮಾಡ್ತಾ ಇರೋದು ಸ್ವಾರ್ಥ ಅಲ್ಲ ಅದು ನಿಸ್ವಾರ್ಥ ಸೇವೆ ಆಗುತ್ತೆ ಆಲ್ ಆ್ಯಕ್ಷನ್ಸ್ ಬಿಕಮ್ ಸೆಲ್ಫ್ಲೆಸ್ ಆ್ಯಕ್ಷನ್ಸ್ ಅರ್ಥ ಆಗಿದೆ ಕ್ಲಿಯರ್ ವಿಲ್ ಬ್ರೇಕ್ ಫಾರ್ 10 ಮಿನಿಟ್ಸ್ ಗೋ ಫಾರ್ ರೆಸ್ಟ್ ರೂಮ್ ಆ್ಯಂಡ್ ದೆನ್ ಎ ಕಪ್ ಆಫ್ ಕಾಫಿ ಆರ್ ಟೀ